ಮೈಸೂರಿನ ಪಿರಿಯಾಪಟ್ಟಣದ ಜೆ ಡಿ ಎಸ್ ಅಭ್ಯರ್ಥಿ ಕೆ ಮಾದೇವ್ ಅವರು ಕ್ಷೇತ್ರದಲ್ಲಿ ಬಿರುಸಿನ ಪ್ರಚಾರ ಮಾಡ್ತಾ ಇದ್ದಾರೆ ಪ್ರತಿದಿನ ಬೆಳಗ್ಗೆ ಮತ್ತು ರಾತ್ರಿವರೆಗೂ ಕೂಡ ನಿರಂತರವಾದ ಪ್ರಸಾರ ಪ್ರಚಾರವನ್ನು ಮಾಡ್ತಾ ಇದ್ದಾರೆ ಕಾಂಗ್ರೆಸ್ ಮತ್ತು ಜೆ ಡಿ ಬಿ ಜೆ ಪಿಯನ್ನು ಮಣಿಸುವ ನಿಟ್ಟಿನಲ್ಲಿ ಅವರು ಹೇಗೆ ಗೆಲುವಿನ ಕಾರ್ಯತಂತ್ರಗಳನ್ನು ರೂಪಿಸಿದ್ದಾರೆ ಅವರ ಪ್ರಚಾರದ ಭರಾಟೆ ಹೇಗಿದೆ ಇವೇ ಹಲವು ಮಾಹಿತಿಗಳನ್ನ ಪಡೆಯೋಣ ಸರ್ ನೀವು ಒಂದು ಸಲ ಎಮ್ ಎಲ್ ಎ ಆದವರು ಎರಡು ಬಾರಿ ಸೋತವರು ಈ ಕಳೆದ ಬಾರಿ ನಡೆದಂತಹ ಒಂದು ಚುನಾವಣೆಯಲ್ಲಿ ಗೆಲುವನ್ನು ಸಾಧಿಸಿದಾರ ಏನು ಅಭಿವೃದ್ಧಿಯನ್ನು ಇಟ್ಕೊಂಡು ಜನರ ಮುಂದೆ ಹೋಗ್ತಿದೆ ಈ ಪ್ರಿಯಾಪಟ್ಟಣ ತಾಲೂಕಿನ ಪ್ರತಿಯೊಂದು ಗ್ರಾಮದಲ್ಲೂ ಯಾವುದೇ ಅಭಿವೃದ್ಧಿಯನ್ನು ಹಿಂದೆ ಕಂಡಿರಲಿಲ್ಲ ನಾನು ಅನ್ನೋದಕ್ಕಿಂತ ಹೆಚ್ಚಾಗಿ ನಮ್ಮ ಜನ ಏನು ಮೂಲಭೂತ ಸೌಕರ್ಯಗಳನ್ನ ಪಡೆಯೋದರಲ್ಲಿ ಭಾಳಷ್ಟು ಸಮಸ್ಯೆಯನ್ನು ಎದುರಿಸ್ತಾ ಇದ್ದರು ಆ ಸಮಸ್ಯೆಗಳಿಗೆ ಪರಿಹಾರ ಕೊಡ್ತೀವಿ ಅಂತಕ್ಕಂಥದ್ದನ್ನು ನಮ್ಮ ಕಾರ್ಯಕರ್ತರು ಮುಖಂಡರು ಮನ ಮತದಾರರ ಮನಸ್ಸು ಒಲಸಿ ಮತ ಹಾಕಿಸಿದ್ರು ಕಳೆದ ಸಾರಿ ಎರಡಾರು ಎರಡು ಬಾರಿ ನಾನು ಸೋತಿದ್ರು ಸಹ ಮೂರನೇ ಬಾರಿ ಸೋಲನ್ನೇ ಕಾಣ್ತಾ ಇರ್ತಕ್ಕಂಥ ಅಭ್ಯರ್ಥಿಗೆ ಯಾಕಪ್ಪ ಮತ ಹಾಕೋದು ಅಂತಕ್ಕಂಥ ಭಾವನೆ ಮತದಾರಲ್ಲಿ ಬರಬಾರ್ದು ಅನ್ನೋ ಉದ್ದೇಶದಿಂದ ನಮ್ಮ ಕಾರ್ಯಕರ್ತರು ಮುಖಂಡರು ಹಿರಿಯರು ಎಲ್ಲರೂ ಸೇರಿ ಮತದಾರರ ಮನವಿ ಮಾಡಿ ಕೈಕಾಲು ಹಿಡಿದು ಮತ ಹಾಕಿಸಿದರು ನನಗದೊಂದು ಒಂದು ಬದ್ಧತೆ ಕಮಿಟ್ಮೆಂಟ್ ಇತ್ತು ದುರಾದೃಷ್ಟ ಒಂದು ಬಾರಿ ಅತಿವೃಷ್ಟಿ ಮಳೆ ಎರಡು ಬಾರಿ ಎರಡು ವರ್ಷ ಅತಿ ಕೊರೋನಾದಿಂದ ಅಭಿವೃದ್ಧಿ ಮಾಡೋದರಲ್ಲಿ ನನಗೆ ಕೈಕಾಲು ಕಟ್ಟಾಕಾಗಿತ್ತು ಇನ್ನು ಹೇಗಪ್ಪ ಇನ್ನು ಮತ್ತೊಮ್ಮೆ ಚುನಾವಣೆ ಎದುರಿಸೋದು ಅಂತಕ್ಕಂಥ ಆಲೋಚನೆಯಲ್ಲಿದ್ದಾಗ ಆತ್ಮಸ್ಥೈರ್ಯವನ್ನು ತುಂಬಿಕೊಂಡು ಪಕ್ಷದ ಸರ್ಕಾರ ಇದ್ದರು ಕುಮಾರಣ್ಣ ಹದಿನಾಲ್ಕು ತಿಂಗಳು ಮುಖ್ಯಮಂತ್ರಿಗಳಾಗಿ ಅವರೇನು ನಮಗೆ ಹಣವನ್ನು ಬಿಡುಗಡೆ ಮಾಡಿಕೊಟ್ಟಿದ್ರು ಬಿ ಜೆ ಪಿ ಸರ್ಕಾರ ಅಸ್ತಿತ್ವಕ್ಕೆ ಬಂದ ಮೇಲೆ ಹಣ ಎಲ್ಲವನ್ನೂ ವಾಪಸ್ ತಗೊಂಡಿದ್ರು ಮಂಜೂರಾತಿ ಮಾಡಿದಂಥ ಹಣನ ಏನೂ ಬಿಟ್ಟುಕೊಟ್ಟಿರಲಿಲ್ಲ ತದನಂತರ ಬಿ ಜೆ ಪಿ ಸರ್ಕಾರದಲ್ಲಿ ಆ ಸರ್ಕಾರದ ಮುಖ್ಯಮಂತ್ರಿ ಆಗ್ಬೋದು ಮಂತ್ರಿಗಳಾಗ್ಬೋದು ಅಧಿಕಾರ ಅಧಿಕಾರಿಗಳಾಗ್ಬೋದು ಎಲ್ಲರ ಜೊತೆ ನಿಕಟ ಸಂಪರ್ಕವನ್ನು ಇಟ್ಕೊಂಡು ನಮ್ಮ ಕಾರ್ಯಕರ್ತರು ನಮ್ಮ ಮತದಾರರಿಗೆ ಏನೆಲ್ಲ ಬೇಡಿಕೆಯನ್ನು ಆಶ್ವಾಸನೆಯನ್ನು ಕೊಟ್ಟಿದ್ದಾರೆ ಅದನ್ನು ಪೂರೈಸಲೇಬೇಕು ಅಂತಕ್ಕಂಥ ಛಲದಿಂದ ಈ ಉದ್ ನನ್ನ ತಾಲೂಕಿನ ಉದ್ದಗಲಕ್ಕೂ ಯಾವ ಗ್ರಾಮದಲ್ಲೂ ನಾನು ಕೆಲಸ ಮಾಡಿಲ್ಲ ಅಂತಕ್ಕಂಥ ಆಕ್ಷೇಪಣೆ ಬರಬಾರ್ದು ಅಂತಕ್ಕಂಥ ಉದ್ದೇಶ ಜಾತ್ಯಾತೀತ ಮನೋಭಾವನೆ ಒಂದು ಜಾತಿಗೆ ಸೀಮಿತವಾಗಿ ನನ್ನ ಅಭಿವೃದ್ಧಿ ಕೆಲಸ ಮಾಡಲಿಲ್ಲ ತಾಲೂಕಿನಲ್ಲಿರ್ತಕ್ಕಂಥ ಎಲ್ಲ ಸಮಾಜಕ್ಕೂ ವಿಶೇಷವಾದಂಥ ಅನುದಾನವನ್ನು ಎಷ್ಟು ಇಲಾಖೆ ಇದೆ ಅಷ್ಟು ಇಲಾಖೆಯಿಂದ ಹಣವನ್ನು ಬಿಡುಗಡೆ ಮಾಡಿಸೋ ಈ ವಿಚಾರದಲ್ಲಿ ನನಗೆ ಅನುಭವ ಇಲ್ಲದೇ ಇದ್ದರು ಹಲವಾರು ಬಾರಿ ಶಾಸಕನಾಗದೇ ಇದ್ದರು ಮೊದಲನೇ ಬಾರಿ ಸಾಕ್ಷಿ ಶಾಸಕನಾಗಿದ್ದರೂ ಸಹ ವಿಧಾನಸಭೆಯಲ್ಲಿ ಎದ್ದು ನಿಂತು ಸಭಾಧ್ಯಕ್ಷರ ಅನುಮತಿ ಪಡೆದು ನನ್ನ ತಾಲೂಕಿನಲ್ಲಿ ಏನೆಲ್ಲ ಸಮಸ್ಯೆಗಳಿದೆ ಅದಕ್ಕೆ ಅನುದಾನ ಬೇಕು ಅಂತಕ್ಕಂಥ ಬೇಡಿಕೆಯನ್ನು ಇಟ್ಟಾಗ ಸಚಿವರುಗಳು ಮುಖ್ಯಮಂತ್ರಿಗಳು ಸೇರಿ ನನ್ನ ತಾಲೂಕಿಗೆ ಹೆಚ್ಚು ಅನುದಾನವನ್ನು ಕೊಡೋದ್ರ ಮುಖಾಂತರ ನನ್ನ ತಾಲೂಕಿನ ಅಭಿವೃದ್ಧಿಗೆ ಆದ್ಯತೆಯನ್ನು ಕೊಟ್ಟರು ಆದರೆ ನನ್ನ ಸಿಕ್ಕಂಥ ಅಲ್ಪ ಅವಧಿಯಲ್ಲಿ ನನ್ನ ಪೂರ್ತಿ ಅಭಿವೃದ್ಧಿಯನ್ನು ಮಾಡಲಿಕ್ಕಾಗಿಲ್ಲ ಏನು ಎಪ್ಪತ್ತು ಎಂಬತ್ತು ಐವತ್ತು ಭಾಗಗಳನ್ನ ಕೆಲಸ ಮಾಡಿದ್ದೀನಿ ಇನ್ನೊಮ್ಮೆ ಅವಕಾಶ ಕೊಡಿ ಸಾಕು ಈ ಕ್ಷೇತ್ರದ ಸರ್ವದೋಮುಖ ಅಭಿವೃದ್ಧಿ ಹಾಗೂ ನಿರುದ್ಯೋಗಿ ಯುವಕರಿಗೆ ಉದ್ಯೋಗವನ್ನುತಕ್ಕಂಥ ಕೈಗಾರಿಕಾ ಘಟಕಗಳನ್ನು ಪ್ರಾರಂಭ ಮಾಡಿಸೋದು ಅಥವಾ ಇನ್ನುಳಿದಿರ್ತಕ್ಕಂಥ ಏನೆಲ್ಲ ಸಮಸ್ಯೆಗಳಿಗೆ ಅದನ್ನು ಪರಿಹಾರ ಕೊಡ್ತೀನಿ ಅಂತಕ್ಕಂಥ ಆತ್ಮವಿಶ್ವಾಸ ನನಗಿದೆ ಅದನ್ನು ಜನ ಅವರು ಐದು ವರ್ಷಕ್ಕೊಮ್ಮೆ ಏನು ಮತದಾನವನ್ನು ಮಾಡ್ತಾರೆ ಆ ಮತದಾನದಲ್ಲಿ ನನಗೆ ಹೆಚ್ಚು ಅಧಿಕ ಮತವನ್ನು ಕೊಟ್ಟು ಮತ್ತೊಮ್ಮೆ ಆಯ್ಕೆ ಮಾಡ್ತಾರೆ ಅಂತಕ್ಕಂಥ ಆತ್ಮವಿಶ್ವಾಸವನ್ನು ಇಟ್ಕೊಂಡಿದ್ದೀನಿ ಅದಕ್ಕೆ ತಕ್ಕ ಹಾಗೆ ಏನು ಕುಮಾರನವರು ಪಂಚರತ್ನ ಕಾರ್ಯಕ್ರಮಗಳನ್ನ ಹಾಕೊಂಡಿದ್ದಿರಲ್ಲ ಇಡೀ ದೇಶದಲ್ಲಿ ಇರತಕ್ಕಂಥ ಮೂವತ್ತೊಂದು ರಾಜ್ಯಗಳಲ್ಲೂ ಇಂಥ ಒಂದು ಉತ್ತಮವಾದಂಥ ಆ ಪಂಚರತ್ನ ಕಾರ್ಯಕ್ರಮದ ಬಗ್ಗೆ ಗ್ರಾಮಾಂತರ ಪ್ರದೇಶದ ರೈತರ ಬಗ್ಗೆ ಕೂಲಿ ಕಾರ್ಮಿಕರ ಬಗ್ಗೆ ಯಾವ ರಾಷ್ಟ್ರೀಯ ಪಕ್ಷಗಳಿಗೂ ಬದ್ಧತೆ ಇಲ್ಲ ಇಂಥ ಒಂದು ಅತ್ಯುತ್ತಮವಾದಂಥ ಗ್ರಾಮಾಂತರ ಪ್ರದೇಶದ ಜನರ ಬಗ್ಗೆ ಅವರು ಇಟ್ಕೊಂಡಿರ್ತಕ್ಕಂಥ ಕಾಳಜಿ ಅದರಲ್ಲೂ ಕರ್ನಾಟಕ ರಾಜ್ಯದಲ್ಲಿ ಜೆ ಡಿ ಎಸ್ ಪ್ರಾದೇಶಿಕ ಪಕ್ಷವಾಗಿ ಹಿಂದೆ ಆಡಳಿತ ಮಾಡಿದಂಥ ಸಂದರ್ಭದಲ್ಲಿ ಎಲ್ಲೋ ಸಂದರ್ಭದಲ್ಲೂ ರೈತರ ಪರವಾಗಿ ಕೆಲಸವನ್ನು ಮಾಡಿದೆ